ಸಹೋದರ ಸಹೋದರಿಯರೇ, ನಾವು ಈದುಲ್ ಫಿತರ್ನ ಸಂಭ್ರಮದಲ್ಲಿದ್ದೇವೆ. ಕಳೆದ ವರ್ಷ ನಮ್ಮ ಜೊತೆ ಈದ್ ಆಚರಿಸಿದ ಬಹಳಷ್ಟು ಮಂದಿ ಇಂದು ನಮ್ಮ ಜೊತೆ ಇಲ್ಲ. ನಮ್ಮಂತೆಯೇ ಅವರು ಬದುಕನ್ನು ಇಷ್ಟಪಟ್ಟಿದ್ದರು, ನಮ್ಮಂತೆಯೇ ಬದುಕನ್ನು ಬದುಕಬೇಕು ಅಂತ ಅವರು ಆಸೆ ಪಟ್ಟಿದ್ದರು, ನಮ್ಮಂತೆಯೇ ಬದುಕಿನ ಬಗ್ಗೆ ಅವರಿಗೆ ಬಹಳ ಭರವಸೆಗಳಿತ್ತು. ಚಿಕಿತ್ಸೆ ಮಾಡಿ ರೋಗವನ್ನು ಗುಣಪಡಿಸಲು ಅವರು ಪ್ರಯತ್ನಿಸಿದ್ದಾರೆ. ಆದರೆ ಆ ಪ್ರಯತ್ನಗಳು ಸೋತು ಹೋಗಿ ಅವರು ಈ ಜಗತ್ತನ್ನು ಬಿಟ್ಟು ಹೋದರು. ಅಲ್ಲಾಹು ಸುಬ್ಹಾನಹು ವ ತಆಲಾ ನಮ್ಮಿಂದ ಮರಣ ಹೊಂದಿರುವ ಎಲ್ಲ ಸಹೋದರ ಸಹೋದರಿಯರಿಗೂ ಮಗ್ಫಿರತ್ ಮತ್ತು ಮರಹಮತ್ ದಯಪಾಲಿಸಲಿ. ಸಹೋದರ ಸಹೋದರಿಯರೇ, ದೀನುಲ್ ಇಸ್ಲಾಮಿನಲ್ಲಿ ಧಾರ್ಮಿಕ ಪಾವಿತ್ರ್ಯತೆ ಮತ್ತು ಪ್ರಾಮುಖ್ಯತೆಯೊಂದಿಗೆ ಎರಡು ಈದ್ಗಳನ್ನು ಆಚರಿಸಲು ಆದೇಶಿಸಲಾಗಿದೆ. ಅವುಗಳ ಪೈಕಿ ಒಂದು ತಿಂಗಳ ಶಿಸ್ತುಬದ್ಧ ಮತ್ತು ಕಠಿಣ ಉಪವಾಸದ ನಂತರ ನಾವು ಇಂದು ಈದುಲ್ ಫಿತರ್ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ನನ್ನ ಸ್ವಾರ್ಥ, ನನ್ನ ಇಚ್ಛೆ, ನನ್ನ ಸ್ವೇಚ್ಛೆ, ನನ್ನ ವ್ಯಾಮೋಹ ಇದೆಲ್ಲವನ್ನು ತ್ಯಜಿಸಿ ಬದುಕನ್ನು ಸಂಪೂರ್ಣವಾಗಿ ಅಲ್ಲಾಹನಿಗೆ ಸಮರ್ಪಿಸಲು ಸಿದ್ಧ ಎಂಬುದು ಸಹೋದರ ಸಹೋದರಿಯರೇ ಈದಿನ ಸಂದೇಶವಾಗಿದೆ. ಈದುಲ್ ಫಿತರ್ನ ರೂಹ್, ಈದುಲ್ ಫಿತರ್ನ ಜೀವಾಳ, ಈದುಲ್ ಫಿತರ್ನ ಆತ್ಮ ಯಾವುದು ಅಂತ ಕೇಳಿದರೆ, ನಿನ್ನೆ ಸೂರ್ಯಾಸ್ತಮಾನದಿಂದ ಇವತ್ತಿನ ತನಕ ನಾವು ಘೋಷಿಸಿರುವ ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್. ಅಲ್ಲಾಹನೇ ನೀನು ದೊಡ್ಡವನು, ಅಲ್ಲಾಹನೇ ನಿನ್ನ ಇಷ್ಟ, ನಿನ್ನ ಪ್ರೀತಿ, ನಿನ್ನ ತೃಪ್ತಿ ಇದು ಮಾತ್ರ ನನಗೆ ದೊಡ್ಡದಾಗಿದೆ. ಸಹೋದರರೇ, ಈ ದಿನ ಸಂದೇಶ, ಈ ದಿನ ರೂಹದು, ಈ ದಿನ ಜೀವಾಳ. ಕಳೆದ ಒಂದು ತಿಂಗಳು ನಾವು ಉಪವಾಸ ಆಚರಿಸಿದವ, ಒಂದು ತಿಂಗಳು ಬಹಳ ಕಠಿಣವಾದ ತರಬೇತಿಯನ್ನು ಪಡೆದವರು. ಉಪವಾಸ ನಿಮಗೆ ಕಲಿಸಿಕೊಟ್ಟ ಪಾಠಗಳೇ ಸಹೋದರರೇ. ಉಪವಾಸ ನಮಗೆ ಕಲಿಸಿಕೊಟ್ಟ ಪಾಠ, ಅಲ್ಲಾಹನ ಆದೇಶಗಳನ್ನು ನಿಶ್ಚರ್ತವಾಗಿ ಅನ್ಕಂಡೀಷನಲ್ ನಾವು ನಿಷ್ಠೆಯಿಂದ ಅನುಸರಿಸುತ್ತೇವೆ ಎಂಬುದು ರಮಲಾನ್ ನಮಗೆ ಕಲಿಸಿಕೊಟ್ಟ ಬಹಳ ದೊಡ್ಡ ಪಾಠ. ನಿನ್ನೆಯ ತನಕ ಹಗಲು ಸಮಯದಲ್ಲಿ ಅನ್ನಪಾನೀಯಗಳು, ಸುಖಾನುಭವಗಳು ನಮಗೆ ನಿಷಿದ್ಧವಾಗಿತ್ತು. ಇಂದು ನಮಗೆ ಉಪವಾಸ ಆಚರಿಸುವುದು ನಿಷಿದ್ಧವಾಗಿದೆ. ಸಹೋದರ ಸಹೋದರಿಯರೇ, ಅಲ್ಲಾಹನ ಆದೇಶವನ್ನು ನೀವು ಬಹಳ ನಿಷ್ಠೆಯಿಂದ ಪಾಲಿಸು. ನಿನ್ನೆಯ ತನಕ ಇಬಾದತ್ತುಗಳೇ ನಮಗೆ ಹಬ್ಬವಾಗಿತ್ತು, ಇಂದು ಹಬ್ಬವನ್ನೇ ನಾವು ಇಬಾದತ್ತನ್ನಾಗಿ ಮಾಡಿದ್ದೇವೆ. ನಿನ್ನೆಯ ತನಕ ಇಬಾದತ್ತುಗಳು ನಮಗೆ ಹಬ್ಬವಾಗಿತ್ತು. ತರಾವೀಹಿ ನಮಾಜ್, ಕಿಯಾಮುಲ್ ಲೈಲ್, ದಿಕ್ರ ದುವಾಗಳು, ಕುರ್ಆನ್ ಪಾರಾಯಣ, ದಾನ ಧರ್ಮಗಳು, ಹೀಗೆ ಇಬಾದತ್ತನ್ನು ನಾವು ಹಬ್ಬದಂತೆ ಆಚರಿಸಿದ್ದೆವು. ಇಬಾದತ್ತೇ ನಮಗೆ ಸಂಭ್ರಮವಾಗಿತ್ತು. ಈ ಸುದಿನದಂದು ಹಬ್ಬವನ್ನು ನಾವು ಇಬಾದತ್ತು ಮಾಡಿದ್ದೇವೆ. ಅಲ್ಲಾಹು ಸುಬ್ಹಾನಹು ವ ತಆಲಾ ನಿಮಗೆ ಆದೇಶ ಕೊಟ್ಟ ಫಮನ್ ಶಹೀದ ಮಿಂಕುಮ್ ಶಹರ ಫಲ್ಯ ಸುಂಹು, ರಮಲಾನಿಗೆ ನೀವು ಸಾಕ್ಷಿಯಾದರೆ ನೀವು ಆ ತಿಂಗಳಲ್ಲಿ ಉಪವಾಸ ವೃತ್ತ ಆಚರಿಸಬೇಕು. ಅಲ್ಲಾಹನ ಆದೇಶ ಬಂದಾಗ ನಮಗೆ ಸಾಧ್ಯ ಇಲ್ಲ ಎಂದು ನಾವು ಹೇಳಲಿಲ್ಲ. ನಿನ್ನ ಆದೇಶವನ್ನು ನಾವು ಪಾಲಿಸುವುದಿಲ್ಲ, ನಿನ್ನ ಆದೇಶವನ್ನು ನಾವು ತಿರಸ್ಕರಿಸ್ತೇವೆ. ವಿಪರೀತವಾದ ಸೆಕೆ ಇದೆ, 40 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಇದೆ, ವಿಪರೀತವಾದ ಬಾಯಾರಿಕೆ ಇದೆ. ಆದ್ದರಿಂದ ಉಪವಾಸ ಆಚರಿಸಬೇಕು ಎಂಬ ನಿನ್ನ ಆದೇಶವನ್ನು ಸ್ವೀಕರಿಸಲಿಕ್ಕೆ ಸಾಧ್ಯವೇ ಇಲ್ಲ. ನಿನ್ನ ಆದೇಶವನ್ನು ಧಿಕ್ಕರಿಸುತ್ತೇವೆ ಎಂದು
ಸಹೋದರ ಸಹೋದರಿಯರೇ, ಆ ಧೋರಣೆ, ಆ ಧಿಕ್ಕಾರದ ಧೋರಣೆ ನಮಗೆ ಖಂಡಿತ ಇರಲಿಲ್ಲ. ನಾವಲ್ಲಾಹನ ಆದೇಶವನ್ನು ಪಾಲಿಸಿದೆವು. ಇನ್ನಮಾಕಾನ ಕೌಲ ಮುಮಿನೀನ ಇದಾ ದುಉ ಇಲಲ್ಲಾಹಿ ವ ರಸೂಲಿಹಿ ಲಿಯಹ್ಕುಮ ಬೈನಹುಮ್ ಅನ್ ಯಕೂಲು ಸಮಿಅನಾ ವ ಅತಅನಾ ಉಲಾಯಿಕ ಹುಮುಲ್ ಮುಫ್ಲಿಹೂನ್. ಸತ್ಯವಿಶ್ವಾಸಿಗಳವರ ಅಲ್ಲಾಹನ ಆದೇಶ ಬಂದಾಗ, ಅಲ್ಲಾಹನ ನಿಯಮ ಬಂದಾಗ ಅವರ ನಿಲುವು, ಅವರ ಸಂಸ್ಕಾರ ಸಮಿಅನಾ ವ ಅತಅನಾ, ಅಲ್ಲಾಹನೇ ನಾವು ಆಲಿಸಿದ್ದೇವೆ, ನಾವು ಅನುಸರಿಸಿದ್ದೇವೆ ಎಂಬುದು ಮಾತ್ರ. ಅಲ್ಲಾಹನೇ ನಾವು ಆಲಿಸಿದೆವು, ನಾವು ಅನುಸರಿಸಿದೆವು ಎಂಬುದು ಮಾತ್ರ. ಆದ್ದರಿಂದ ರಮಲಾನ್ನಲ್ಲಿ ಉಪವಾಸ ಆಚರಿಸಬೇಕು ಎಂದಲ್ಲಾಹು ಆದೇಶ ಕೊಟ್ಟಾಗ 40 ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ ಉಪವಾಸ ಸಾಧ್ಯ ಇಲ್ಲ ಎಂಬ ಧಿಕ್ಕಾರದ ಧೋರಣೆ ಸಹೋದರ ಸಹೋದರಿಯರ ನಮಗೆ ಯಾರಿಗೂ ಇರಲಿಲ್ಲ. ಅಲ್ಲಾಹನ ಆದೇಶವನ್ನು ನಿಷ್ಠೆಯಿಂದ, ಪ್ರೀತಿಯಿಂದ ನಾವೆಲ್ಲ ಪಾಲಿಸಿದೆವು. ಸಹೋದರರೇ, ಈ ನಿಷ್ಠೆ ಉಪವಾಸಕ್ಕೆ ಮಾತ್ರ ಸೀಮಿತ ಅಲ್ಲ, ಈ ನಿಷ್ಠೆ ಉಪವಾಸಕ್ಕೆ ಮಾತ್ರ ಸೀಮಿತ ಆಗಲೂಬಾರದು. ಬದುಕಿನ ಎಲ್ಲಾ ಕ್ಷೇತ್ರಗಳಿಗೂ ಅಲ್ಲಾಹು ಸುಬ್ಹಾನಹು ವ ತಆಲಾ ನಿಮಗೆ ಮಾರ್ಗದರ್ಶನ ಮಾಡುವಾಗ, ಬದುಕಿನ ಎಲ್ಲಾ ಕ್ಷೇತ್ರಗಳಲ್ಲೂ ನೀವು ಪಾಲಿಸಬೇಕಾದ ಆದೇಶಗಳು ಬಂದಾಗ, ಅಲ್ಲಾಹನೇ ನಿನ್ನ ಆದೇಶವನ್ನು ನಾವು ಸ್ವೀಕರಿಸುವುದಿಲ್ಲ, ನಿನ್ನ ಆದೇಶವನ್ನು, ನಿನ್ನ ಆಜ್ಞೆಯನ್ನು ನಾವು ಧಿಕ್ಕರಿಸ್ತೇವೆ, ನಾವಿದನ್ನು ಪಾಲಿಸುವುದಿಲ್ಲ ಎಂಬ ಧಿಕ್ಕಾರದ ಧೋರಣೆ ವಿಶ್ವಾಸಿಗಳಿಗೆ ಖಂಡಿತ ಇರಲೇಬಾರದು. ಆದರೆ ಸಹೋದರ ಸಹೋದರಿಯರೇ, ಬಹಳಷ್ಟು ಸಂದರ್ಭಗಳಲ್ಲಿ ನಮ್ಮಲ್ಲಿ ಈ ಧಿಕ್ಕಾರದ ಧೋರಣೆ ಇರ್ತದೆ. ಬದುಕಿನಲ್ಲಿ ನಾವು ಈ ಧಿಕ್ಕಾರದ ಧೋರಣೆಯನ್ನು ಹೊತ್ತು ನಡೆಯುತ್ತಾ ಇರ್ತೇವೆ. ಸಂಪಾದನೆಯ ವಿಷಯ ಬಂದಾಗ, ಜಕಾತ್ ಕೊಡುವ ವಿಷಯ ಬಂದಾಗ, ಬಡ್ಡಿಯ ವಿಷಯ ಬರುವಾಗ, ನಮ್ಮ ಹೆಣ್ಣು ಮಕ್ಕಳ ಡ್ರೆಸ್ಸಿನ ವಿಷಯ ಬರುವಾಗ, ವಾರೀಸು ಸೊತ್ತು ವಿಭಜಿಸುವ ವಿಷಯ ಬರುವಾಗ, ಮದುವೆಯ ವಿಷಯ ಬರುವಾಗ, ಅಲ್ಲಾಹನೇ ನಿನ್ನ ಆದೇಶಗಳನ್ನು ನಾವು ಪಾಲಿಸುವುದಿಲ್ಲ, ನಿನ್ನ ಆದೇಶಗಳನ್ನು ನಾವು ತಿರಸ್ಕರಿಸ್ತೇವೆ, ನಿನ್ನ ಆದೇಶಗಳನ್ನು ನಾವು ಧಿಕ್ಕರಿಸ್ತೇವೆ ಎಂದು ನೀವು ನಾಲಗೆಯಿಂದ ಹೇಳದಿದ್ದರೂ ನಿಮ್ಮ ವರ್ತನೆ ಆ ರೀತಿಯಲ್ಲಿರುತ್ತದೆ. ನಾಲಗೆಯಿಂದ ನಾವಿದ್ಯಾರು ಹೇಳುವುದಿಲ್ಲ, ಆದರೆ ಅಲ್ಲಾಹನೇ ನಿನ್ನ ಆದೇಶವನ್ನು ಧಿಕ್ಕರಿಸ್ತೇವೆ, ನಿನ್ನ ಆದೇಶಗಳನ್ನು ಪಾಲಿಸುವುದಿಲ್ಲ ಎಂದು ಬದುಕಿನ ಜೀವಂತ ವಿಷಯಗಳಲ್ಲಿ ಸಹೋದರ ಸಹೋದರಿಯರೇ ನಾವು ಧಿಕ್ಕಾರದ ಧೋರಣೆಯನ್ನು ತಾಳುತ್ತೇವೆ. ಆದ್ದರಿಂದ ಈದ್ ಉಲ್ ಫಿತ್ರ್ನ ಈ ಸಂಭ್ರಮದಲ್ಲಿ, ಈದ್ ಉಲ್ ಫಿತ್ರ್ನ ಈ ಪವಿತ್ರವಾದ ದಿನದಂದು ಅಲ್ಲಾಹನೊಂದಿಗೆ ನಾವು ಕೈಗೊಳ್ಳಬೇಕಾದ ಒಂದು ಪ್ರತಿಜ್ಞೆ ಇದೆ. ಅಲ್ಲಾಹನೊಂದಿಗೆ ನಾವು ಕೈಗೊಳ್ಳಬೇಕಾದ ಒಂದು ಪ್ರತಿಜ್ಞೆ ಇದೆ. ಅಲ್ಲಾಹನೇ ನಿನ್ನ ಆದೇಶಗಳನ್ನು ನಾವು ನಿಷ್ಠೆಯಿಂದ ಪಾಲಿಸ್ತೇವೆ. ಅಲ್ಲಾಹನೇ ನಿನ್ನ ಆದೇಶಗಳನ್ನು ಪಾಲಿಸಿ ಜವಾಬ್ದಾರಿಯುತ ಮುಸ್ಲಿಮರಾಗಿಯೇ ಭೂಮಿಯಲ್ಲಿ ಬದುಕುತ್ತೇವೆ ಮರಣದ ತನಕ. ನಿನ್ನ ಆದೇಶಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಅಲ್ಲಾಹುಮ್ಮ ಲಾ ಮಾನಿಯ ಲಿಮಾ ಅಲ್ತೈತ ವಲಾ ಮುಅ್ತಿಯ ಲಿಮಾ ಮನಅ್ತ ವಲಾ ರಾದ್ದ ಲಿಮಾ ಕಲೈತ ವಲಾ ಮುಬದ್ದಿಲ ಲಿಮಾ ಹಕಮ್ತ. ಅಲ್ಲಾಹನೇ ನೀನು ಕೊಟ್ಟದ್ದನ್ನು ತಡೆಯುವ ಶಕ್ತಿಗಳಿಲ್ಲ. ಅಲ್ಲಾಹನೇ ನೀನು ತಡೆದುದನ್ನು ಕೊಡುವ ಕೇಂದ್ರಗಳಿಲ್ಲ. ಅಲ್ಲಾಹನೇ ನಿನ್ನ ಆದೇಶಗಳಿಗಷ್ಟೇ ಎಂಬುದಿಲ್ಲ. ಅಲ್ಲಾಹನೇ ನಿನ್ನ ತೀರ್ಮಾನದ ವಿರುದ್ಧ ಮೇಲ್ಮನವಿ ಸಲ್ಲಿಸಲು ಒಂದು ಉನ್ನತವಾದ ಕೋರ್ಟ್ ಇಲ್ಲ. ಅಲ್ಲಾಹನೇ ನಿನ್ನ ಆದೇಶ ಬಹಳ ಮುಖ್ಯ. ಅಲ್ಲಾಹನೇ ನಿನ್ನ ಆದೇಶ ಬದುಕಿನ ಅತ್ಯಂತ ದೊಡ್ಡ ವಿಷಯ. ನಿನ್ನ ಆದೇಶಗಳು, ನಿನ್ನ ನಿಯಮಗಳು, ನಿನ್ನ ಆಜ್ಞೆಗಳು. ಸಹೋದರ, ರಮಲಾನ್ನಲ್ಲಿ ನಾವಿದನ್ನು ಮತ್ತೆ ಮತ್ತೆ ಘೋಷಿಸಿದ್ದೇವೆ. ರಮಲಾನ್ ತಿಂಗಳಲ್ಲಿ ನಾವಿದನ್ನು ಮತ್ತೆ ಮತ್ತೆ ನೆನಪಿಸಿದ್ದೇವೆ. ಆ ಪ್ರತಿಜ್ಞೆಯಿಂದ, ಆ ಸಮರ್ಪಣೆಯಿಂದ, ಆ ಅನುಸರಣೆಯಿಂದ, ಆ ಸ್ವಚ್ಛವಾದ ಬದುಕಿನಿಂದ, ಆ ಜಾಗರೂಕತೆಯಿಂದ ಒಂದು ಇಂಚು ಹಿಂದೆ ಸರಿಯಲಾರೆ ಎಂಬುದು ಸಹೋದರ ಸಹೋದರಿಯರೇ ಈದ್ ಹಬ್ಬದಂದು, ಈದ್ ಉಲ್ ಫಿತ್ರ್ನಂದು ನಾವು ಕೈಗೊಳ್ಳಬೇಕಾದಂತಹ ಪ್ರತಿಜ್ಞೆಯಾಗಿದೆ. ಈದಿನ ಬಹಳ ದೊಡ್ಡ ಸಂದೇಶ. ಎರಡನೆಯದಾಗಿ, ಉಪವಾಸಕ್ಕೂ
ಶಾಂತಿ ಮತ್ತು ಸಮಾಧಾನಗಳಿಗೂ ಬೇರ್ಪಡಿಸಲಾಗದ ಅಭೇದ್ಯವಾದ ಸಂಬಂಧ ಇದೆ. ನೀವು ಉಪವಾಸ ಆಚರಿಸಿದ್ದರೆ, ನೀವು ರಮಲಾನ್ನಲ್ಲಿ ಅಲ್ಲಾಹನ ಆದೇಶಗಳನ್ನು ಪಾಲಿಸಿದ್ದರೆ, ನೀವು ಈ ಸಮಾಜದಲ್ಲಿ ಶಾಂತಿಯ ವಕ್ತಾರರಾಗಿ, ಸಮಾಧಾನದ ಪ್ರತಿನಿಧಿಗಳಾಗಿ ಕೆಲಸ ಮಾಡಬೇಕಾಗಿದೆ. ಉಪವಾಸಕ್ಕೂ ಶಾಂತಿಗೆ ಇರುವ ಸಂಬಂಧ ಏನು? ಜಗತ್ತಿನಲ್ಲಿ ನಡೆಯುವ ಎಲ್ಲ ಯುದ್ಧಗಳು, ರಕ್ತಪಾತ, ಸಾಮ್ರಾಜ್ಯಶಾಹಿತ್ವ, ವಸಾಹತುಶಾಹಿತ್ವ, ಎಲ್ಲ ರೀತಿಯ ಅನ್ಯಾಯ, ಅಕ್ರಮ, ಇದಕ್ಕೆಲ್ಲ ಕಾರಣ ಸಹೋದರರೇ ಮನುಷ್ಯನ ವ್ಯಾಮೋಹವಾಗಿದೆ. ಇದೆಲ್ಲ ಉಂಟಾದದ್ದು ಮನುಷ್ಯನ ವ್ಯಾಮೋಹದ ಕಾರಣದಿಂದ. ಕಳೆದ ಒಂದು ತಿಂಗಳು ನಾವು ಈ ವ್ಯಾಮೋಹದ ವಿರುದ್ಧ ಯುದ್ಧ ಸಾರಿದ್ದೆವು. ನಮ್ಮನ್ನು ನಾವು ನಿಯಂತ್ರಿಸುವ, ನಮ್ಮನ್ನು ನಾವು ಹತೋಟಿಯಲ್ಲಿಟ್ಟುಕೊಡುವ ನಮ್ಮ ವ್ಯಾಮೋಹದ ವಿರುದ್ಧ ಸಹೋದರ ಸಹೋದರಿಯರೇ, ಕಳೆದ ಒಂದು ತಿಂಗಳು ನಾವು ಯುದ್ಧ ಸಾರಿದವರು. ಕೈಗೆಟಕುವ ಸ್ಥಳದಲ್ಲಿ ನೀರಿತ್ತು ನಿಮಗೆ, ಕೈಗೆಟಕುವ ಸ್ಥಳದಲ್ಲಿ ನಿಮಗೆ ಆಹಾರ ಇತ್ತು. ಯಾರಿಗೂ ತಿಳಿಯದಂತೆ ನೀರು ಕುಡಿಯುವ ಅವಕಾಶವೂ ನಿಮಗಿತ್ತು. ಯಾರಿಗೂ ತಿಳಿಯದಂತೆ ಅನ್ನ ತಿನ್ನು ಏನಾದರೂ ಸೇವಿಸುವ ತಿನ್ನುವ ಅವಕಾಶಗಳು ನಿಮಗಿತ್ತು. ಯಾರಿಗೂ ತಿಳಿಯದಂತೆ ನೀರು ಕುಡಿದು, ಯಾರಿಗೂ ತಿಳಿಯದಂತೆ ಏನಾದರೂ ತಿಂದು ನಾನು ಉಪವಾಸಿಗ ಎಂದು ಹೇಳಿಕೊಳ್ಳಿಕ್ಕೆ ಖಂಡಿತ ನಿಮಗೆ ಅವಕಾಶಗಳಿತ್ತು. ಆದರೆ ಸಹೋದರರೇ ಬೇಡ ಎಂದು ತೀರ್ಮಾನಿಸಿದೆವು. ಯಾರಿಗೂ ಗೊತ್ತಿಲ್ಲದೆ ನೀರು ಕುಡಿಯುವ ಅವಕಾಶಗಳಿರುವಾಗಲೂ ಬೇಡ ಎಂದು ತೀರ್ಮಾನಿಸಿದವರು. ಹಾಗೆ ನಮ್ಮನ್ನು ನಿಯಂತ್ರಿಸುವ, ವ್ಯಾಮೋಹಗಳನ್ನು ನಿಯಂತ್ರಿಸುವ, ಅಲ್ಲಾಹನ ಇಷ್ಟವನ್ನು ಮಾತ್ರ ಬಯಸುವ, ಅಲ್ಲಾಹನ ಪ್ರೀತಿಯನ್ನು ಮಾತ್ರ ಬಯಸುವ ಬಹಳ ದೊಡ್ಡ ಒಂದು ತರಬೇತಿಯಲ್ಲಿದ್ದೆವು ನಾವು. ಸಹೋದರ ಸಹೋದರಿಯರೇ, ಅದು ಉಪವಾಸಕ್ಕೆ ಮಾತ್ರ ಸೀಮಿತ ಅಲ್ಲ, ಅದು ರಂಜಾನ್ ತಿಂಗಳಿಗೆ ಮಾತ್ರ ಸೀಮಿತವಾದದ್ದಲ್ಲ. ಇನ್ನೊಬ್ಬರ ಹಕ್ಕನ್ನು ಅನ್ಯಾಯವಾಗಿ ವ್ಯಾಮೋಹಿಸಲು ಇನ್ನೊಬ್ಬರ ಹಕ್ಕನ್ನು ಅನ್ಯಾಯವಾಗಿ ವ್ಯಾಮೋಹಿಸಲು, ತನಗೆ ಅರ್ಹ ಅಲ್ಲದ್ದನ್ನು ಅಪಹರಿಸಲು, ಕಬಳಿಸಲು, ಇನ್ನೊಬ್ಬರ ಸುಖ ಸವಲತ್ತು ಸಂಪತ್ತನ್ನು ನೋಡಿ ಅಸೂಯೆ ತೋರಲು, ಶತ್ರುತ್ವ ಬೆಳೆಸಲು ಸಹೋದರರೇ ಇಸ್ಲಾಮಿನಲ್ಲಿ ನಿಮಗೆ ಅನುಮತಿ ಇಲ್ಲ. ನಿಮ್ಮಲ್ಲಿ ಏನಿದೆಯೋ ಅದರಲ್ಲಿ ನೀವು ಸಂತೃಪ್ತರಾಗಬೇಕು, ಕಷ್ಟಪಟ್ಟು ದುಡಿದು ನೀವು ಸಂಪಾದಿಸಬೇಕು. ನಿಮ್ಮಲ್ಲಿ ಏನಿದೆಯೋ ಅದರಲ್ಲಿ ನೀವು ಸಂತೃಪ್ತರಾಗಬೇಕು, ಕಷ್ಟಪಟ್ಟು ದುಡಿದು ಧಾರಾಳ ಧಾರಾಳ ಸಂಪಾದಿಸಬೇಕು. ಸಹೋದರರೇ, ಈ ದಿನದಂದು ನಾವು ಮೊಳಗಿಸುವ ಈದ್ ಅಲ್ಲಾಹು ಅಕ್ಬರ್ ಎಂಬ ಘೋಷಣೆ, ಅದು ಖಂಡಿತ ನಾಲಗೆಯ ಎಕ್ಸರ್ಸೈಸ್ ಅಲ್ಲ. ಅಲ್ಲಾಹು ಅಕ್ಬರ್ ಎಂಬುದು ನಾಲಗೆಯಿಂದ ಹೇಳಲಿಕ್ಕೆ ಇರುವ ಒಂದು ಘೋಷಣೆಯೂ. ಅಲ್ಲಾಹು ಅಕ್ಬರ್ ಎಂಬುದು ಬದುಕಿನ ನಿಲುವಾಗಿದೆ, ಅಲ್ಲಾಹು ಅಕ್ಬರ್ ಎಂಬುದು ಬದುಕಿನ ಸಂಸ್ಕಾರವಾಗಿದೆ ಎಂಬುದನ್ನು ನಿಮ್ಮ ಕರ್ಮಗಳ ಮೂಲಕ, ನಿಮ್ಮ ಚಾರಿತ್ರ್ಯದ ಮೂಲಕ ಸಾಬೀತುಪಡಿಸಲು ಸಹೋದರ ಸಹೋದರಿಯರೇ ನಮಗೆ ಸಾಧ್ಯವಾಗಬೇಕು. ಅಲ್ಲಾಹು ಸುಬ್ಹಾನಹು ವ ತಆಲಾ ನಿಷ್ಠಾವಂತ ಮುಸ್ಲಿಂ ಆಗಿ, ಜವಾಬ್ದಾರಿಯುತ ಮುಸ್ಲಿಂ ಆಗಿ ಈ ಜಗತ್ತಿನಲ್ಲಿ ಬದುಕಲು ನಮಗೆಲ್ಲರಿಗೂ ತೌಫೀಕ್ ನೀಡಲಿ. ಎರಡನೆಯದಾಗಿ ಸಹೋದರ ಸಹೋದರಿಯರೇ, ನಮ್ಮ ಪರಿಸ್ಥಿತಿ, ನಾವು ಬದುಕುತ್ತಿರುವ ಪರಿಸ್ಥಿತಿ ಬಹಳ ಕಠಿಣವಾದದ್ದು. ಬಹಳ ದೊಡ್ಡ ಸವಾಲುಗಳಿವೆ ನಮ್ಮ ಎದುರಿನಲ್ಲಿ, ಧಾರಾಳ ಕಠಿಣ ಸವಾಲುಗಳನ್ನು ಈ ಉಮ್ಮತ್ತು ಎದುರಿಸ್ತಾ ಇದೆ. ಈ ದೇಶ ನಾವೆಲ್ಲ ಬಹಳ ಪ್ರೀತಿಸುವ, ನಾವೆಲ್ಲ ಬಹಳ ಇಷ್ಟಪಡುವ ನಮ್ಮ ದೇಶ ಸಂಕೀರ್ಣವಾದ ಒಂದು ಪರಿಸ್ಥಿತಿಯ ಮೂಲಕ ಹಾದು ಹೋಗುತ್ತಾ ಇದೆ. ಸಹೋದರ ಸಹೋದರಿಯರೇ, ಈ ಸ್ಥಿತಿಯನ್ನು ಮತ್ತಷ್ಟು ಸಂಕೀರ್ಣಗೊಳಿಸಲು, ಈ ಸ್ಥಿತಿಯನ್ನು ಮತ್ತಷ್ಟು ಹಾಳು ಮಾಡಲು ಯಾವ ಬುದ್ಧಿಹೀನನಿಗೂ ಯಾವ ಅವಿವೇಕಿಗೂ ಖಂಡಿತ ಸಾಧ್ಯ ಇದೆ. ಆದರೆ ಸಮಸ್ಯೆಗಳ ಆಳ ಮತ್ತು ಅಗಲವನ್ನು ತಿಳಿದು ಸವಾಲುಗಳನ್ನು ಎದುರಿಸುವ ತಂತ್ರಗಳನ್ನು ರೂಪಿಸಲು ವಿವೇಕಶಾಲಿಗಳಿಗೆ ಮಾತ್ರ ಸಾಧ್ಯ. ಸವಾಲುಗಳ ಸಮಸ್ಯೆಗಳ ಆಳ ಮತ್ತು ಅಗಲವನ್ನು ತಿಳಿದು ಸವಾಲುಗಳನ್ನು ಎದುರಿಸುವ ತಂತ್ರಗಳನ್ನು ರೂಪಿಸಲು ವಿವೇಕಶಾಲಿಗಳಿಗೆ ಮಾತ್ರ ಸಾಧ್ಯ, ಬುದ್ಧಿವಂತರಿಗೆ ಮಾತ್ರ ಸಾಧ್ಯ. ಆದ್ದರಿಂದ ಸಹೋದರರೇ,
ನೀವು ವಿವೇಕಶಾಲಿಗಳಾಗಬೇಕು ಎಂಬುದನ್ನು ಪವಿತ್ರವಾದ ಈ ಮಿಂಬರ್ನಿಂದ, ಪರಿಶುದ್ಧವಾದ ಈ ದಿನದಂದು ನನ್ನ ಪ್ರೀತಿಯ ಯುವಕರೊಂದಿಗೆ, ಪ್ರೀತಿಯ ವಿದ್ಯಾರ್ಥಿಗಳೊಂದಿಗೆ, ಈ ಉಮ್ಮತ್ತಿನ ಪ್ರತಿಯೊಬ್ಬ ಸದಸ್ಯರೊಂದಿಗೆ ನಾನು ನೆನಪಿಸುತ್ತಿದ್ದೇನೆ, ನಾವು ವಿವೇಕಶಾಲಿಗಳಾಗಬೇಕು. ನಿಮ್ಮನ್ನು ಕೆರಳಿಸಲು, ನಿಮ್ಮನ್ನು ಉದ್ರೇಕಿಸಲು ನಿಮ್ಮ ಶತ್ರುಗಳು ಖಂಡಿತ ಪ್ರಯತ್ನ ಪಡುತ್ತಾ ಇದ್ದಾರೆ. ಅವರ ಕುತಂತ್ರಗಳಿಗೆ ಬಲಿಯಾಗದೆ ಬಹಳ ವಿವೇಕಶಾಲಿಗಳಾಗಿ ಸಮಾಜದಲ್ಲಿ ಕೆಲಸ ಮಾಡಬೇಕು ಎಂದು ಸಹೋದರ ಸಹೋದರಿಯರೇ, ನಿಮ್ಮೊಂದಿಗೆ ನಾನು ನೆನಪಿಸ್ತಾ ಇದ್ದೇನೆ. ನಮಗೆ ಗೊತ್ತಿದೆ, ಮುಸ್ಲಿಂ ಸಮುದಾಯವನ್ನು ದ್ವೇಷಿಸುವವರ, ಮುಸ್ಲಿಂ ಸಮುದಾಯವನ್ನು ಬೇರ್ಪಡಿಸುವವರ ಕೈಯಲ್ಲಿ ಈ ದೇಶದ ಅಧಿಕಾರದ ಚುಕ್ಕಾಣಿ ಇದೆ. ಅವರು ಹಗತನವನ್ನು ಉತ್ಪಾದಿಸ್ತಾ ಇದ್ದಾರೆ, ಅವರು ವಿದ್ವೇಷವನ್ನು ಹರಡುತ್ತಾ ಇದ್ದಾರೆ, ಅವರು ಹಿಂದೂ ಮತ್ತು ಮುಸ್ಲಿಮರನ್ನು ಬೇರ್ಪಡಿಸ್ತಾ ಇದ್ದಾರೆ. ಸಹೋದರ ಸಹೋದರಿಯರೇ, ನಮಗೆ ಗೊತ್ತಿರಬೇಕು, ಈ ದೇಶದ ಬಹುಸಂಖ್ಯಾತ ಜನರು ವಿದ್ವೇಷವನ್ನು ಇಷ್ಟಪಡುವವರಲ್ಲ. ಈ ದೇಶದ ಬಹುಸಂಖ್ಯಾತ ಹಿಂದೂಗಳು, ಈ ದೇಶದ ಬಹುಸಂಖ್ಯಾತ ಕ್ರೈಸ್ತರು, ಅವರು ಹಗೆತನದ ವಿದ್ವೇಷದ ಸಿದ್ಧಾಂತಗಳನ್ನು ಖಂಡಿತ ಅವರು ಇಷ್ಟಪಡುತ್ತಾ ಇಲ್ಲ. ಹಗೆತನದ ಸಿದ್ಧಾಂತಗಳನ್ನು ಅವರು ದ್ವೇಷಿಸ್ತಾರೆ. ಆದ್ದರಿಂದಲೇ ಇಂದು ಹಗೆತನದ ವಿದ್ವೇಷದ ಸಿದ್ಧಾಂತಗಳು ಜನರಿಗೆ ಅರ್ಥ ಆಗ್ತಾ ಇಲ್ಲ, ಹೆಚ್ಚು ಕಾಲ ಉಳಿಯುವುದಿಲ್ಲ. ಇದಲ್ಲ, ಹಗೆತನದ ಸಿದ್ಧಾಂತ ಹೆಚ್ಚು ಕಾಲ ಉಳಿಲಿಕ್ಕೆ ಖಂಡಿತ ಸಾಧ್ಯವೇ ಇಲ್ಲ. ವಿದ್ವಾಂಸದ ವಿದ್ವೇಷದ ಚಿಂತನೆಗಳು ಹೆಚ್ಚು ಕಾಲ ಉಳಿಲಿಕ್ಕೆ ಸಾಧ್ಯವೇ ಇಲ್ಲ. ಹಿಟ್ಲರ್ ಜಗತ್ತು ಕಂಡ ಅತ್ಯಂತ ಹಗೆತನ ವಿದ್ವೇಷ ಉತ್ಪಾದಿಸಿ ಸರ್ವಾಧಿಕಾರ ನಡೆಸಿದ ಹಿಟ್ಲರ್ ಆಡಳಿತ ನಡೆದು 10 ವರ್ಷಗಳ ಕಾಲ ಮಾತ್ರ. ಸಹೋದರರೇ, ಹಗೆತನ ವಿದ್ವೇಷ ಎಂಬುದು ಪರ್ಮನೆಂಟ್ ಅಲ್ಲ. ಈ ದೇಶದ ಜನರಿಗೆ ಅದು ಅರ್ಥ ಆಗುತ್ತಾ ಇದೆ. ಈ ದೇಶದ ಜನರು ಅದರ ವಿರುದ್ಧ ಆಲೋಚಿಸ್ತಾ ಇದ್ದಾರೆ ಈಗ. ಆದ್ದರಿಂದಲೇ ಹಗೆತನದ ಉತ್ಪಾದಕರು ಇವತ್ತು ಬೆವರ್ತಾ ಇದ್ದಾರೆ, ವಿದ್ವೇಷದ ಉತ್ಪಾದಕರು ಇವತ್ತು ಭಯಭೀತರಾಗಿದ್ದಾರೆ. ಸಹೋದರ ಸಹೋದರಿಯರೇ, ಈ ದೇಶದ ಬಹುಸಂಖ್ಯಾತ ಜನರು ವಿದ್ವೇಷದ ಚಿಂತನೆಯನ್ನು ವಿರೋಧಿಸುತ್ತಾರೆಂಬ ವಿಶ್ವಾಸದೊಂದಿಗೆ ಈ ದೇಶದ ಎಲ್ಲ ಜನರ ಜೊತೆ ನಿಂತು ನಾವು ಕೆಲಸ ಮಾಡಬೇಕಾಗಿದೆ. ಈ ದೇಶದ ಸಂಕೀರ್ಣವಾದ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವುದಕ್ಕಾಗಿ ಸಹೋದರ ಸಹೋದರಿಯರೇ, ನಾವೆಲ್ಲ ರಚನಾತ್ಮಕವಾಗಿ ಕೆಲಸ ಮಾಡಬೇಕಾಗಿದೆ. ಖಂಡಿತವಾಗಿಯೂ ಈ ದೇಶದ ಎಲ್ಲ ಜನಸಮುದಾಯಗಳೊಂದಿಗೆ, ಈ ದೇಶದ ಎಲ್ಲ ಧರ್ಮೀಯ ಜನರೊಂದಿಗೆ ಅತ್ಯಂತ ಒಳ್ಳೆಯ, ಅತ್ಯಂತ ಸುದೃಢವಾದ ಸಂಬಂಧವನ್ನು ಸ್ಥಾಪಿಸಿ ಈ ದೇಶದ ಸಮಸ್ಯೆಗಳನ್ನು ಪರಿಹರಿಸುವ ಮಾರ್ಗಗಳೇನು ಎಂಬುದರ ಬಗ್ಗೆ ಸಹೋದರ ಸಹೋದರಿಯರೇ ನಾವು ಕಾರ್ಯೋನ್ಮುಖರಾಗಬೇಕಾದದ್ದು ಕಾಲದ ಅನಿವಾರ್ಯವಾದಂತಹ ಬೇಡಿಕೆಯಾಗಿದೆ. ಪರಿಸ್ಥಿತಿ ಎಷ್ಟೇ ಕೆಟ್ಟು ಹೋಗಿರಲಿ, ಪರಿಸ್ಥಿತಿ ಎಷ್ಟು ಭಯಾನಕವಾಗಿರಲಿ, ಈ ಉಮ್ಮತ್ತಿನ ಪ್ರತಿಯೊಬ್ಬ ಸದಸ್ಯರು ಶಾಂತಿಯನ್ನು ಸ್ಥಾಪಿಸುವುದಕ್ಕಾಗಿ, ಸಮಾಜದ ಸೌಹಾರ್ದತೆಯನ್ನು ಬಲಪಡಿಸುವುದಕ್ಕಾಗಿ, ಸಮಾಜದಲ್ಲಿ ಎಲ್ಲ ಜನರ ಮಧ್ಯ ಸಂಬಂಧಗಳನ್ನು, ಹೃದಯಗಳನ್ನು, ಮನಸ್ಸುಗಳನ್ನು ಜೋಡಿಸುವುದಕ್ಕಾಗಿ ಸಹೋದರರೇ ನೀವು ಕೆಲಸ ಮಾಡಬೇಕು. ಇದು ಭಯದ ಕಾರಣಕ್ಕೆ ಅಲ್ಲ, ಇದು ನಾವು ಭಯದಿಂದ ಮಾಡಬೇಕು, ಆಗದಿದ್ರೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಎಂಬ ಭಯದಿಂದ ಕಾರಣಕ್ಕಲ್ಲ, ಅಥವಾ ಹೀಗೆ ಮಾಡಿದ್ರೆ ಮಾತ್ರ ಬದುಕಲಿಕ್ಕೆ ಸಾಧ್ಯ ಎಂಬ ಆಸೆಯಿಂದಲೂ ಅಲ್ಲ. ಬದಲಾಗಿ ನಿಮ್ಮ ಸಂಸ್ಕಾರ ಅದು, ನಿಮ್ಮ ಹೊಣೆಗಾರಿಕೆ ಅದು. ಅಲ್ಲಾಹು ಸುಬ್ಹಾನಹು ವತಾಲ ನಿಮಗೆ ಬಹಳ ದೊಡ್ಡ ಸರ್ಟಿಫಿಕೇಟ್ ಕೊಟ್ಟಿದ್ದಾನೆ, ಖೈರು ಉಮ್ಮತ್, ನೀವು ಈ ಜಗತ್ತಿನಲ್ಲಿ ಶ್ರೇಷ್ಠ ಸಮುದಾಯ, ಉಮ್ಮತಂ ವಸತ, ನೀವು ಸಂತುಲಿತ ಬ್ಯಾಲೆನ್ಸ್ಡ್ ಸಮುದಾಯ. ಆದ್ದರಿಂದ ಸಮಾಜದಲ್ಲಿ ಬೇರೆ ಯಾವ ಸಮುದಾಯಗಳಿಗೂ ಇಲ್ಲದ ವಿಶೇಷವಾದ ಹೊಣೆಗಾರಿಕೆ ಸಹೋದರ ಸಹೋದರಿಯರೇ ನನ್ನ ಮತ್ತು ನಿಮ್ಮ ಮೇಲಿದೆ. ಸಮಾಜದಲ್ಲಿ ಬೇರೆ ಯಾರಿಗೂ ಇಲ್ಲದ ಹೊಣೆಗಾರಿಕೆ, ಸಮಾಜದಲ್ಲಿ ಬೇರೆ ಯಾರಿಗೂ ಇಲ್ಲದ ಜವಾಬ್ದಾರಿ ಸಹೋದರ ಸಹೋದರಿಯರೇ ನನಗೆ ಮತ್ತು ನಿಮಗೆ ಖಂಡಿತ ಇದೆ. ಅರ್ಥ ಮಾಡಬೇಕು ನಾವಿದನ್ನು. ಕೋಮುವಾದಿಗಳಾಗುವುದು, ಉಗ್ರಗಾಮಿಗಳಾಗುವುದು, ಸಮಾಜದಲ್ಲಿ ಸಮಸ್ಯೆಗಳನ್ನು ಸೃಷ್ಟಿಸುವುದು, ಸಹೋದರ ಸಹೋದರಿಯರೇ ನಿಮ್ಮ ಆದರ್ಶಕ್ಕೆ, ನಿಮ್ಮ ಸಂಸ್ಕಾರಕ್ಕೆ ವಿರುದ್ಧವಾದದ್ದು. ನಿಮ್ಮ ಸಂಸ್ಕಾರದನ್ನು ಒಪ್ಪುವುದಿಲ್ಲ, ನಿಮ್ಮ ಆದರ್ಶ ಅದನ್ನು ಒಪ್ಪುವುದಿಲ್ಲ. ವಲ ತಸ್ತವಿಲ್ ಹಸನತು ವಲ ಸಯ್ಯಿಅ ಇದ್ಫಅ ಬಿಲ್ಲತಿ ಹಿಯ ಅಹ್ಸನ್,
ಕುರ್ಆನ್ ನಿಮಗೆ ಕಲಿಸಿಕೊಟ್ಟ ದಾರಿಯದು. ಒಳಿತು ಮತ್ತು ಕೆಡುಕು ಎಂದೂ ಸರಿ ಸಮಾನ ಅಲ್ಲ. ಎಲ್ಲಾ ಕೆಡುಕುಗಳನ್ನು ನೀವು ಒಳಿತಿನ ಮೂಲಕ ನಿವಾರಿಸಬೇಕು. ಈ ಆಯತ್ ಅವತೀರ್ಣಗೊಳ್ಳುವುದು ಇಸ್ಲಾಮಿನ ವಿರುದ್ಧ ಅಪಪ್ರಚಾರ ವ್ಯಾಪಕವಾದ ಒಂದು ಕಾಲದಲ್ಲಿ, ಇಸ್ಲಾಮನ್ನು ಮಾತಾಡಲಿಕ್ಕೆ ಶತ್ರುಗಳು ಅನುಮತಿಸದ ಒಂದು ಕಾಲದಲ್ಲಿ, ಇಸ್ಲಾಮಿನ ಬಗ್ಗೆ ಮಾತಾಡುವಾಗ ಅಲ್ಲಿ ಹೋಗಿ ಬೊಬ್ಬೆ ಹೊಡೆಯುವುದು, ಇಸ್ಲಾಮಿನ ಬಗ್ಗೆ ಮಾತಾಡುವಾಗ ಅಲ್ಲಿ ಕೋಲಾಹಲವೊಂದು ಸೃಷ್ಟಿಸುವುದು, ಇಸ್ಲಾಮಿನ ಬಗ್ಗೆ ಮಾತಾಡುವಾಗ ಹಿಂಸೆ ಕೊಡುವುದು, ಸಂಪತ್ತು ಕೊಳ್ಳೆ ಹೊಡೆಯುವುದು, ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಏನು ನಡೆಯುತ್ತಾ ಇದೆಯೋ ಅದಕ್ಕಿಂತಲೂ ಭೀಕರವಾಗಿ ಮಾರಕವಾಗಿ ಇಸ್ಲಾಮಿನ ಹಾದಿಯಲ್ಲಿ ಅಡ್ಡಿಯನ್ನುಂಟು ಮಾಡಿದ ಒಂದು ಕಾಲದಲ್ಲಲ್ಲಾಹು ಹೇಳುವುದು, ವಲ ತಸ್ತವಿಲ್ ಹಸನತು ವಲ ಸಯ್ಯಿಅ ಇದು ಫೈಬಿಲ್ಲತಿ ಹಿಯಾಹ್ಸನ್. ಎಲ್ಲಾ ಕೆಡುಕುಗಳನ್ನು ನೀವು ಒಳಿತಿನ ಮೂಲಕ ನಿವಾರಿಸಬೇಕು. ಒಳಿತುಗಳ ಮೂಲಕ ನೀವು ನಿವಾರಿಸುವಾಗ ನಿಮಗೆ ಜನರ ಅಭಿಪ್ರಾಯಗಳನ್ನು ಬದಲಾಯಿಸಲಿಕ್ಕೆ ಸಾಧ್ಯ, ಜನರ ಮನಸ್ಸುಗಳನ್ನು ನಿಮಗೆ ಗೆಲ್ಲಲಿಕ್ಕೆ ಸಾಧ್ಯ. ಅದು ಸಾಧ್ಯ ಎಂಬುದಕ್ಕೆ ಇವತ್ತು ಹಮಾಸ್ನ ಹೋರಾಟಗಾರರು ಸಹೋದರ ಸಹೋದರಿಯರೇ ಜೀವಂತ ಉದಾಹರಣೆ. ಒಂದು ದುರ್ಬಲ ಸೈನ್ಯ ಅನ್ನ ಆಹಾರ ಇಲ್ಲದ, ಕುಡಿಯಲು ನೀರಿಲ್ಲದ ಒಂದು ಸೈನ್ಯ, ಒಂದು ದುರ್ಬಲ ಟೀಮ್ ಹಮಾಸ್, ಇಜ್ಜುದ್ದೀನ್ ಅಲ್ ಕಸ್ಸಾಂ ಬ್ರಿಗೇಡ್ನ ಹೋರಾಟಗಾರರು ಜಗತ್ತಿನ ಅತ್ಯಂತ ದೊಡ್ಡ ಶಕ್ತಿಗಳೊಂದಿಗೆ ಕಳೆದ 6 ತಿಂಗಳಿಂದ ಹೋರಾಟ ನಡೆಸ್ತಾ ಇದ್ದಾರೆ. 1 ವಾರದ ಒಳಗೆ ಹಮಾಸ್ ಅನ್ನು ನಾಶ ಮಾಡಬಹುದು ಎಂಬುದು ಅಜೆಂಡಾ ಆಗಿತ್ತು ಇಸ್ರೇಲಿಗೆ, ಜಗತ್ತಿನ ದೊಡ್ಡ ದೊಡ್ಡ ಸೂಪರ್ ಪವರ್ಗಳಿಗೆ. ಎಲ್ಲಾ ಆಯುಧಗಳು ಅವರ ಕೈಯಲ್ಲಿದೆ, ಜಗತ್ತಿನ ಎಲ್ಲಾ ಬಾಂಬ್ಗಳು ಅವರ ಕೈಯಲ್ಲಿವೆ. ಈ ಆಯುಧಗಳ ಬಲದಿಂದ ಕೆಲವೇ ಕೆಲವು ದಿನಗಳಲ್ಲಿ ಮಾತ್ರ ಹಮಾಸ್ ಅನ್ನು ನಾಶಪಡಿಸುತ್ತೇವೆ ಎಂದು ಹೊರಟ ಬೆಂಜಮಿನ್ ನೆತನ್ಯಾಹು ಎಂಬ ಧಿಕ್ಕಾರಿ, ಆತನಿಗೆ ಸಪೋರ್ಟ್ ಮಾಡುತ್ತಿರುವ ಜಗತ್ತಿನ ಧಿಕ್ಕಾರಿಗಳೆಲ್ಲರೂ 6 ತಿಂಗಳಿಂದ ನೀರು ಕುಡಿಯುತ್ತಾ ಇದ್ದಾರೆ. ಕಳೆದ 6 ತಿಂಗಳಿಂದ ಅವರು ಬೆವರು ಹರಿಸ್ತಾ ಇದ್ದಾರೆ. ಹಮಾಸ್ ಅನ್ನು ಸೋಲಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಸಹೋದರರೇ. ಜಗತ್ತು ಹಮಾಸ್ ಅನ್ನು ಭಯೋತ್ಪಾದಕರು ಅಂತ ತಿಳಿದಿದ್ದರು. ಜಗತ್ತಿನ ಅತ್ಯಂತ ದೊಡ್ಡ ಭಯೋತ್ಪಾದಕ ಸಂಘಟನೆ ಎಂದು ಜಗತ್ತಿನಲ್ಲಿ ಪ್ರಚಾರ ಆಗಿತ್ತು. ಆದರೆ ಆ ಹಮಾಸಿನ ಹೋರಾಟಗಾರರು ಇವತ್ತು ಜಗತ್ತಿನ ಹೀರೋಗಳಾಗಿ ಗುರುತಿಸಲ್ಪಡುತ್ತಾ ಇದ್ದಾರೆ. ಹಮಾಸಿನ ಹೋರಾಟಗಾರರು ಇವತ್ತು ಜಗತ್ತಿನ ಹೀರೋಗಳು. ಜಗತ್ತಿನ ಅದ್ಭುತಗಳನ್ನು ನೀವು ಬರೆಯಲು ಹೊರಟರೆ ಇನ್ನು ಮೇಲೆ ಹಮಾಸ್ ಅನ್ನು ಆ ಪಟ್ಟಿಯಲ್ಲಿ ಸೇರಿಸಲೇಬೇಕಾಗುತ್ತದೆ. ಸಹೋದರರೇ, ಭಯೋತ್ಪಾದಕರು ಎಂದು ಜಗತ್ತು ತಿಳಿದಿದ್ದ ಹಮಾಸಿನ ಬಗ್ಗೆ ಇವತ್ತು ಜಗತ್ತಿನಾದ್ಯಂತ ಎಲ್ಲಾ ಜಾತಿಯ, ಎಲ್ಲಾ ಧರ್ಮದ, ಎಲ್ಲಾ ವರ್ಗದ ಜನರು ಹಮಾಸ್ ಅನ್ನು ಇವತ್ತು ಬೆಂಬಲಿಸ್ತಾ ಇದ್ದಾರೆ, ಹಮಾಸಿನ ಪರವಾಗಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಯಾಕೆಂದರೆ ಹಮಾಸಿನ ಹೋರಾಟಗಾರರು ತೋರುತ್ತಿರುವ ಇಸ್ಲಾಮಿನ ವ್ಯಾಲ್ಯೂಸ್ಗಳು ಅವರು ಹೇಳ್ತಾರೆ, ನಾವು ಕುರ್ಆನ್ನ ಜನರು, ನಾವು ಕುರ್ಆನ್ನ ಅನುಯಾಯಿಗಳು, ಕುರ್ಆನಿಗೆ ವಿರುದ್ಧವಾದ ಯಾವುದನ್ನು ನಾವು ಮಾಡುವವರಲ್ಲ. ಇಸ್ಲಾಮಿನ ವ್ಯಾಲ್ಯೂಸ್ಗಳನ್ನು ಅವರು ಜಗತ್ತಿಗೆ ತೋರಿಸಿಕೊಟ್ಟಾಗ ಜಗತ್ತವರನ್ನು ಇವತ್ತು ಗೌರವಿಸ್ತಾ ಇದೆ. ಭಯೋತ್ಪಾದಕರು ಎಂದು ಗುರುತಿಸಿದ್ದ ಜಗತ್ತು ಅವರನ್ನು ಇವತ್ತು ಹೀರೋಗಳಾಗಿ ಕಾಣ್ತಾ ಇದ್ದಾರೆ. ಯುರೋಪಿನಲ್ಲಿ ದಿವಸಕ್ಕೆ ಆವರೇಜ್ 80 ಮಂದಿ ಇಸ್ಲಾಂ ಕಬೂಲ್ ಮಾಡ್ತಾರೆ. ಅದು ಒಂದು ದಿವಸಕ್ಕೆ ಇಡೀ ಯುರೋಪಿನಲ್ಲಿ 80 ಮಂದಿ ಇಸ್ಲಾಂ ಕಬೂಲ್ ಮಾಡುತ್ತಾರೆ ದಿನಂಪ್ರತಿ ಆವರೇಜ್. ಅದು ತೂಫಾನ್ ಅಲ್ಲಕ್ಸಾದ ನಂತರ, ಫಲಸ್ತೀನ್ ಗಾಜಾದ ಮೇಲೆ ದಾಳಿ ಆರಂಭಗೊಂಡ ನಂತರ ಯುರೋಪಿನ ಲೇಟೆಸ್ಟ್ ಲೆಕ್ಕಾಚಾರ ಏನೆಂದರೆ ಯುರೋಪಿನಲ್ಲಿ ಈಗ ದಿನಂಪ್ರತಿ 400 ಜನರು ಇಸ್ಲಾಂ ಕಬೂಲ್ ಮಾಡ್ತಾ ಇದ್ದಾರೆ. 5 ಪಟ್ಟು ಹೆಚ್ಚು ಜನರು ಇಸ್ಲಾಮಿಗೆ ಆಕರ್ಷಿತರಾಗ್ತಾ ಇದ್ದಾರೆ ಹಮಾಸಿನ ಕಾರಣಕ್ಕೆ. ಹಮಾಸಿನ ಆತ್ಮವಿಶ್ವಾಸ, ಹಮಾಸಿನ ಸ್ಥೈರ್ಯ, ಹಮಾಸಿನ ಜನರು ತೋರುತ್ತಿರುವ ಉನ್ನತವಾದ ವ್ಯಾಲ್ಯೂಸ್ಗಳು, ಅದರಿಂದಾಗಿ ಇಸ್ಲಾಂ ಅನ್ನು ಕಲಿಯುವ, ಅದರಿಂದಾಗಿ ಕುರ್ಆನ್ ಅನ್ನು ಅಧ್ಯಯನ ನಡೆಸುವ, ಅದರಿಂದಾಗಿ 80 ಜನ ದಿನಂಪ್ರತಿ ಇಸ್ಲಾಂ ಕಬೂಲು ಮಾಡಿದ್ದರೆ ತೂಫಾನ್ ಲಕ್ಸಾದ ನಂತರ 400 ಮಂದಿ ದಿನಂಪ್ರತಿ ಯುರೋಪಿನಲ್ಲಿ ಇಸ್ಲಾಂ ಸ್ವೀಕರಿಸ್ತಾ ಇದ್ದಾರೆ. ವಲಾ ತಸ್ತವಿಲ್ ಹಸನತು ವಲ ಸಯ್ಯಿಅ, ಎಲ್ಲಾ ಕೆಡುಕುಗಳನ್ನು ಒಳಿತಿನ ಮೂಲಕ ನಿವಾರಿಸಲು ಸಾಧ್ಯವೋ ಜಗತ್ತಿನಲ್ಲಿ ನಿಮಗೆ ಅದ್ಭುತಗಳನ್ನು ಸೃಷ್ಟಿಸಲಿಕ್ಕೆ ಸಾಧ್ಯ. ಆದ್ದರಿಂದ ಸಹೋದರ ಸಹೋದರಿಯರೇ, ನಾವು
ಇಸ್ಲಾಮಿನ ವ್ಯಾಲ್ಯೂಸ್ಗಳನ್ನು ಬಹಳ ನಿಷ್ಠೆಯಿಂದ ಪಾಲಿಸುವ ಮೂಲಕ ಸವಾಲುಗಳನ್ನು ಎದುರಿಸಬೇಕು. ಇಸ್ಲಾಮಿನ ವ್ಯಕ್ತಿತ್ವವನ್ನು ಮೈಗೂಡಿಸಿಕೊಳ್ಳುವ ಮೂಲಕ ಕಠಿಣವಾದ ಪರೀಕ್ಷೆಗಳನ್ನು ನಾವು ಎದುರಿಸಬೇಕು. ಮೂರನೆಯದಾಗಿ, ಜಗತ್ತಿನಲ್ಲಿ ಸತ್ಯಕ್ಕಾಗಿ ನ್ಯಾಯಕ್ಕಾಗಿ ಕೆಲಸ ಮಾಡುವವರು ಧಾರಾಳ ಪರೀಕ್ಷೆಗಳನ್ನು ಎದುರಿಸ್ತಾ ಇದ್ದಾರೆ. ನಿರಪರಾಧಿಗಳು ಜೈಲಿನಲ್ಲಿದ್ದಾರೆ, ಹಲವರ ಮೇಲೆ ಜಾಮೀನಿಲ್ಲದ ಕೇಸುಗಳನ್ನು ಹಾಕಲಾಗಿದೆ. ಅವರು ಮಾಡಿದ ಅಪರಾಧ, ಅವರು ಯಾವ ಅಪರಾಧ ಮಾಡಿದ್ದಾರೆಂಬ ಕಾರಣಕ್ಕಲ್ಲ, ಬದಲಾಗಿ ಅವರನ್ನು ಟಾರ್ಗೆಟ್ ಮಾಡಬೇಕೆಂಬ ಸ್ಕ್ರಿಪ್ಟ್ನ ಭಾಗವಾಗಿ ಸಹೋದರ ಸಹೋದರಿಯರ ಸಾವಿರಾರು ಜನರು ಜೈಲಿನಲ್ಲಿದ್ದಾರೆ. ಅಪರಾಧಿಗಳು ಅವರು ಯಾವ ಸಮುದಾಯದವರೇ ಆಗಿರಲಿ, ಅವರ ಧರ್ಮ ನೋಡದೆ, ಅವರ ಜಾತಿ ನೋಡದೆ ಅಪರಾಧಿಗಳನ್ನು ಶಿಕ್ಷಿಸಬೇಕು, ಅಪರಾಧಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂಬ ನಿಲುವಿನಲ್ಲಿ ರಾಜಿಯಾಗಲು ನಮಗೆ ಸಾಧ್ಯವೇ ಇಲ್ಲ. ಆ ನಿಲುವಿನಲ್ಲಿ ಯಾವುದೇ ಕಾಂಪ್ರಮೈಸ್ ನಮ್ಮಲ್ಲಿ ಖಂಡಿತ ಇಲ್ಲ. ಆದರೆ ನಾವು ಮಾಡಿರುವ ತಪ್ಪು ಏನು ಎಂದು ತಿಳಿಯದೆ, ಯಾವ ತಪ್ಪಿಗಾಗಿ, ಯಾವ ಅಪರಾಧಕ್ಕಾಗಿ ನಮ್ಮನ್ನು ಜೈಲಿನಲ್ಲಿ ಕೂಡಿ ಹಾಕಲಾಗಿದೆ ಎಂದು ತಿಳಿಯದ ಜೈಲಿನಲ್ಲಿ ಕಷ್ಟಪಡುತ್ತಿರುವ ಸಹೋದರ ಸಹೋದರಿಯರು, ಸಹೋದರರೇ, ನೀವು ಅವರ ಜೊತೆ ನಿಲ್ಲಬೇಕಾಗಿದೆ, ಅವರಿಗಾಗಿ ಪ್ರಾರ್ಥಿಸಬೇಕಾಗಿದೆ, ಅವರೊಂದಿಗೆ ಸಾಲಿಡಾರಿಟಿ ಘೋಷಿಸಬೇಕಾದ ಹೊಣೆಗಾರಿಕೆ ಖಂಡಿತವಾಗಿಯೂ ಸಹೋದರ ಸಹೋದರಿಯರೇ ನಮ್ಮ ಮೇಲಿದೆ. ಫೆಲಸ್ತೀನ್ನಲ್ಲಿ ತಾಯಿನಾಡಿನಲ್ಲಿ ಬದುಕುವ ಹಕ್ಕಿಗಾಗಿ, ಈ ಉಮ್ಮತ್ತಿನ ಪ್ರಥಮ ಕಿಬಲವಾದ ಬೈತುಲ್ ಮುಕದ್ದಸ್ನ ವಿಮೋಚನೆಗಾಗಿ ಫೆಲಸ್ತೀನ್ನ ನಿಮ್ಮ ಸಹೋದರ ಸಹೋದರಿಯರು ಕಳೆದ 6 ತಿಂಗಳಿಂದ ಜಿನೋಸೈಡ್ ನಡೆಯುತ್ತಾ ಇದೆ. ಅಲ್ಲಿ ಅವರ ಸಾಮೂಹಿಕ ಹತ್ಯಾಕಾಂಡ ನಡೆಯುತ್ತಾ ಇದೆ. 35,000 ಮಂದಿಯನ್ನು ಸಹೋದರರೇ ಅವರು ದಫನ್ ಮಾಡಿದ್ದಾರೆ. ಅದರಲ್ಲಿ ಹೆಚ್ಚಿನವರು ಮಕ್ಕಳು, ಅದರಲ್ಲಿ ಹೆಚ್ಚಿನವರು ಮಹಿಳೆಯರು. ಆಕಾಶದಿಂದ ದಿಗ್ಬಂಧನ ಹೇರಲ್ಪಟ್ಟ, ಭೂಮಿಯಿಂದ ದಿಗ್ಬಂಧನ ಹೇರಲ್ಪಟ್ಟ, ಸಮುದ್ರದಿಂದ ದಿಗ್ಬಂಧನ ಹೇರಲ್ಪಟ್ಟ, ಅನ್ನ ನಿರಾಕರಿಸಲ್ಪಟ್ಟ, ನೀರು ನಿರಾಕರಿಸಲ್ಪಟ್ಟ, ಔಷಧಿ ನಿರಾಕರಿಸಲ್ಪಟ್ಟ ಒಂದು ಜನತೆ ಅವರು. ಸಹೋದರರೇ, ಅನಸ್ತೇಶಿಯ ಇಲ್ಲದೆ ಮಕ್ಕಳನ್ನು ಅನಸ್ತೇಶಿಯ ಇಲ್ಲದೆ ಜೀವಂತವಾಗಿ ಆಪರೇಷನ್ ಮಾಡ್ತಾ ಇದ್ದಾರೆ ಫಲಸ್ತೀನ್ನಲ್ಲಿ. ಅವರ ಅರ್ಥನಾದ ನಿಮಗೆ ಅರ್ಥ ಆಗಬೇಕು, ಅವರ ಅಟ್ಟಹಾಸ ನಿಮಗೆ ಅರ್ಥ ಆಗಬೇಕು. ಇದೆಲ್ಲವೂ ನಡೆಯುವಾಗಲೂ ಅವರ ನಾಲಿಗೆಯಿಂದ ಬರುತ್ತಿರುವ ಮಾತುಗಳು ಅಲ್ಲಾಹುಮ್ಮ ಲಕಲ್ ಹಮ್ದು ವಲಕ ಶುಕುರ್, ಅವರ ನಾಲಿಗೆಯಿಂದ ಬರುವ ಮಾತುಗಳದು. ಅನ್ನ ಇಲ್ಲದೆ ನೀರಿಲ್ಲದೆ ಕರೆದ 6 ತಿಂಗಳಿಂದ ಕಷ್ಟಪಡುತ್ತಿರುವ ಒಂದು ಜನತೆ, 35,000 ಜನರನ್ನು ದಫನ್ ಮಾಡಿರುವ ಒಂದು ಜನತೆ, ಸಹೋದರ ಸಹೋದರಿಯರೇ, ಅವರಿಗಾಗಿ ಕಣ್ಣೀರು ಹರಿಸಿ ಪ್ರಾಮಾಣಿಕವಾಗಿ ಪ್ರಾರ್ಥಿಸಬೇಕಾದ ಜವಾಬ್ದಾರಿ ಪ್ರತಿಯೊಬ್ಬ ವಿಶ್ವಾಸಿಗೆ ಖಂಡಿತ ಇದೆ. ಅಲ್ಲಾಹನೇ, ಫೆಲಸ್ತೀನ್ನ ಸಹೋದರ ಸಹೋದರಿಯರಿಗೆ ಅಲ್ಲಾಹನೇ ನೀನು ಸಹಾಯ ಮಾಡು. ಬದ್ರನಲ್ಲಿ ನೀನು ಸಹಾಯ ಮಾಡಿದಂತೆ ವಾಂತುಂ ಅದಿಲ್ಲ ವಲಕದ ನಸರಕುಮುಲ್ಲಾಹು ಬಿ ಬದ್ರಿನ್, ಬದ್ರನಲ್ಲಿ ನಾನು ನಿಮಗೆ ಸಹಾಯ ಮಾಡಿದ್ದೇನೆ, ವಾಂತುಂ ಅದಿಲ್ಲ, ನೀವು ದುರ್ಬಲರಾಗಿದ್ದವರು. ಅಲ್ಲಾಹನೇ, ದುರ್ಬಲರಾಗಿರುವ ಫೆಲಸ್ತೀನಿಗಳಿಗೆ ಅಲ್ಲಾಹನೇ ನೀನು ಸಹಾಯ ಮಾಡಬೇಕು. ಅಲ್ಲಾಹನೇ ನೀನು ಅವರಿಗೆ ವಿಜಯವನ್ನು ಕೊಡು. ಪವಿತ್ರವಾದ ಈದಿನ ಈ ಸಂಭ್ರಮದಲ್ಲಿ ಖಂಡಿತವಾಗಿಯೂ ಫೆಲಸ್ತೀನಿಗಳಿಗೆ ಪ್ರಾರ್ಥನೆ ಮಾಡಬೇಕಾದ ಹೊಣೆಗಾರಿಕೆ ನಮ್ಮ ಮೇಲಿದೆ. ಸಹೋದರ ಸಹೋದರಿ, ನಾನು ಮುಗಿಸುವುದಕ್ಕಿಂತ ಮುಂಚೆ, ನಾವೆಲ್ಲ ಈಗ ಈದಿನ ಸಂಭ್ರಮದಲ್ಲಿ ಈ ಮಸೀದಿಯಲ್ಲಿ ಒಟ್ಟು ಸೇರುವಾಗ ಮಸೀದಿಗೆ ಬರಲಿಕ್ಕೆ ಆರೋಗ್ಯ ಇಲ್ಲದೆ ಮನೆಯಲ್ಲಿ ಕಷ್ಟಪಡುತ್ತಿರುವ ಧಾರಾಳ ಸಹೋದರ ಸಹೋದರಿಯರಿದ್ದಾರೆ, ನಮ್ಮ ತಂದೆ ತಾಯಂದಿರಿದ್ದಾರೆ, ನಮ್ಮ ಬಂಧು ಮಿತ್ರಾದಿಗಳಿದ್ದಾರೆ, ನಮ್ಮ ಆಪ್ತರಿದ್ದಾರೆ. ಅಲ್ಲಾಹು ಸುಬ್ಹಾನಹು ವ ತಆಲಾ ಅವರೆಲ್ಲರಿಗೂ ಆರೋಗ್ಯವನ್ನು ದಯಪಾಲಿಸಲಿ. ಅಲ್ಲಾಹು ಸುಬ್ಹಾನಹು ವ ತಆಲಾ ಅವರೆಲ್ಲರಿಗೂ ಆರೋಗ್ಯದಿಂದ ಕೂಡಿದ ದೀರ್ಘಾಯುಷ್ಯವನ್ನು ದಯಪಾಲಿಸಲಿ. ಕೊನೆಯದಾಗಿ ಸಹೋದರರೆ, ಈದ್ ನೀವು ನಿಮ್ಮ ಸಂಬಂಧವನ್ನು ಬಲಪಡಿಸಬೇಕಾದ ದಿನ. ಕುಟುಂಬ ಸಂಬಂಧ, ನೆರೆಕರೆಯವರೊಂದಿಗಿರುವ ಸಂಬಂಧ, ಸಮಾಜದಲ್ಲಿರುವ ಬೇರೆ ಬೇರೆ ಧರ್ಮೀಯರ ಜೊತೆಗಿರುವ ಸಂಬಂಧ, ಎಲ್ಲ ಸಂಬಂಧಗಳನ್ನು ಬಲಪಡಿಸಬೇಕಾದ ದಿನ ಅದು. ಬಹಳ ಮುಖ್ಯವಾಗಿ ಕುಟುಂಬ ಸಂಬಂಧ ಮತ್ತು ನಿಮ್ಮ ನೆರೆಕರೆಯ ಸಂಬಂಧ, ನಿಮ್ಮ ನೆರೆಮನೆಯಲ್ಲಿರುವವನ ಧರ್ಮ ಯಾವುದು ಎಂಬುದಕ್ಕೆ ಖಂಡಿತ ಪರಿಗಣನೆ ಇಲ್ಲ ಸಹೋದರರೆ. ನಿಮ್ಮ ನೆರೆಮನೆಯಲ್ಲಿರುವವನ ಧರ್ಮ ಯಾವುದು, ಜಾತಿ ಯಾವುದು ಎಂಬುದು ಖಂಡಿತ ಅದಕ್ಕೆ ಯಾವ ಪರಿಗಣನೆಯೂ ಇಲ್ಲ. ನಿಮ್ಮ ನೆರೆಮನೆಯವನ ಸರ್ಟಿಫಿಕೇಟ್ ಸಿಗದೆ
ನಿಮಗೆ ಸ್ವರ್ಗ ಪ್ರವೇಶ ಸಾಧ್ಯ ಇಲ್ಲ ಎಂದು ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಲಿಸಿಕೊಟ್ಟಿದ್ದಾರೆ. ಆದ್ದರಿಂದ ಅಲ್ಲಾಹನ ಪ್ರವಾದಿ ನೆರೆಮನೆಯವರ ಹಕ್ಕುಗಳ ಬಗ್ಗೆ ಎಷ್ಟು ವಿವರಿಸಿದ್ದಾರೆಂದರೆ ಸಹಾಬಿಗಳಿಗೆ ಅನಿಸ್ತಾ ಇತ್ತು ವಾರೀಸು ಸೊತ್ತಿನಲ್ಲಿ ಪಾಲು ಕೊಡಬೇಕು ಎಂದು ಅಲ್ಲಾಹನ ಪ್ರವಾದಿ ನೆರೆಕರೆಯವರಿಗೆ ವಾರೀಸು ಸೊತ್ತಿನಲ್ಲಿ ಪಾಲಿದೆ ಎಂದು ಅಲ್ಲಾಹನ ಪ್ರವಾದಿ ಕಲಿಸ್ತಾರೋ ಎಂದನಿಸುವಷ್ಟರ ಮಟ್ಟಿಗೆ ನೆರೆಕರೆಯ ಸಂಬಂಧವನ್ನು ಅಲ್ಲಾಹನ ಪ್ರವಾದಿ ವಿವರಿಸಿಕೊಟ್ಟಿದ್ದಾರೆ. ಸಹೋದರ ಸಹೋದರಿಯರೇ, ಈ ದಿನದಂದು ನೆರೆಕರೆಯವರೊಂದಿಗಿರುವ ಸಂಬಂಧವನ್ನು ಬಲಪಡಿಸಬೇಕು, ಕುಟುಂಬ ಸಂಬಂಧವನ್ನು ಬಲಪಡಿಸಬೇಕು. ಈ ದಿನದಂದು ನಾವು ಫೇಸ್ಬುಕ್ಕಿನಲ್ಲಿ, ವಾಟ್ಸಪ್ಪಿನಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಮಾತ್ರ ಸೀಮಿತ ಆಗಬಾರದು. ಶುಭಾಶಯಗಳನ್ನು ಹಂಚಿಕೊಳ್ಳಲು, ಈ ದಿನ ಸಂದೇಶವನ್ನು ಹಂಚಿಕೊಳ್ಳಲು ವಾಟ್ಸಪ್ಪು, ಫೇಸ್ಬುಕ್, ಸೋಷಿಯಲ್ ಮೀಡಿಯಾಗಳಿಗೆ ಮಾತ್ರ ನಾವು ಸೀಮಿತ ಆಗಬಾರದು. ಜನರ ಬಳಿ ನೀವು ಹೋಗಬೇಕು, ಜನರ ಬಳಿ ಹೋಗಬೇಕು, ಸಹೋದರರ ಜನರನ್ನು ಮಾತಾಡಿಸಬೇಕು, ಸಹೋದರರ ಜನರನ್ನು ನೀವು ಆಲಿಂಗನ ಮಾಡಬೇಕು, ಸಹೋದರರ ಅವರ ಜೊತೆ ಕುಳಿತುಕೊಂಡು ನೀವು ಊಟ ಮಾಡಬೇಕು, ಅವರ ಜೊತೆ ನೀವು ಸಾಂತ್ವನದ ಮಾತುಗಳನ್ನು ಹೇಳಬೇಕು. ಹಾಗೆ ಒಳ್ಳೆಯ ನಾಳೆಗಾಗಿ ಇರುವ ಪ್ರತಿಜ್ಞೆಯನ್ನು ಕೈಗೊಳ್ಳಬೇಕಾದ, ಒಳ್ಳೆಯ ನಾಳೆಗೆ ಬೇಕಾದ ಪ್ರತಿಜ್ಞೆಯನ್ನು ಕೈಗೊಳ್ಳಬೇಕಾದ ದಿನ ಇದು ಸಹೋದರರ ಈದ್ ಉಲ್ ಫಿತರ್. ಅಲ್ಲಾಹು ಸುಬ್ಹಾನಹು ವ ತಆಲಾ ನಮ್ಮೆಲ್ಲರನ್ನು ಅನುಗ್ರಹಿಸಲಿ, ಇಹಲೋಕದಲ್ಲೂ ಪರಲೋಕದಲ್ಲೂ ಅಲ್ಲಾಹು ನಮ್ಮನ್ನು ವಿಜಯಿಗಳಲ್ಲಿ ಸೇರಿಸಲಿ. ಶಹ್ರ ರಂಜಾನ್ನಲ್ಲಿ ನಾವು ಪಡೆದ ಆತ್ಮ ಸಂಸ್ಕರಣೆಯ, ಆತ್ಮವಿಶ್ವಾಸದ, ಸ್ವಚ್ಛತೆಯ ಆ ಪಾಠಗಳಿಂದ ಬರುವ 11 ತಿಂಗಳಲ್ಲೂ ಒಬ್ಬ ನಿಷ್ಠಾವಂತ ಮುಸ್ಲಿಮ್ ಆಗಿ, ಒಬ್ಬ ಪ್ರಾಮಾಣಿಕ ಮುಸ್ಲಿಮ್ ಆಗಿ, ಒಬ್ಬ ಹೊಣೆಗಾರಿಕೆ ಇರುವ ಮುಸ್ಲಿಮ್ ಆಗಿ ಈ ಜಗತ್ತಿನಲ್ಲಿ ಬದುಕಲು, ಅಲ್ಲಾಹನ ತೃಪ್ತಿಯೊಂದಿಗೆ ಈ ಜಗತ್ತಿಗೆ ವಿದಾಯ ಹೇಳಲು ಅಲ್ಲಾಹು ಸುಬ್ಹಾನಹು ವ ತಆಲಾ ನಮಗೆಲ್ಲರಿಗೂ ತೌಫೀಕ್ ನೀಡಲಿ.